ಎಲ್ಲಿ ಒಬ್ಬ ರೈತ ತನ್ನಿಷ್ಟದಂತೆ ಬೆಳೆಯನ್ನು ಬೆಳೆಯಬಹುದು, ಎಲ್ಲಿ ಒಂದು ಮಗು ಹಗಲು ರಾತ್ರಿ ಎನ್ನದೆ ಕಲಿಕೆಯಲ್ಲಿ ತೊಡಗಬಹುದು, ಎಲ್ಲಿ ಪ್ರತಿಯೊಂದು ಹಳ್ಳಿಯೂ ನಿರಂತರ ವಿದ್ಯುತ್ ಶಕ್ತಿಯ ಸರಬರಾಜಿನಿಂದ ಕಂಗೊಳಿಸುತ್ತಿದೆಯೋ, ಎಲ್ಲಿ ಸೂರ್ಯ ಗಾಳಿ ಮತ್ತು ನೀರು ಎಲ್ಲವೂ ಶಕ್ತಿಯ ರೂಪದಲ್ಲಿ ಉಪಯೋಗಿಸಲ್ಪಡುತ್ತಿದೆಯೋ, ಎಲ್ಲಿ ಪ್ರತಿಯೊಂದು ಉದ್ಯಮವೂ ಯಶಸ್ಸಿನಿಂದ ಮೆರೆಯುತ್ತಿದೆಯೋ, ಎಲ್ಲಿ ವಿರಾಮವೇ ಇಲ್ಲದಿದ್ದರೂ ದಣಿವಿನ ಅನುಭವ ಆಗುವುದಿಲ್ಲವೋ, ಅಂಥದೊಂದು ನಾಡು ನಮ್ಮದಾದರೆ ಒಂದು ಕಾಲದ ಈ ಕಲ್ಪನೆಗಳೆಲ್ಲ ಇಂದು ಗುಜರಾತ್ ರಾಜ್ಯದ ನರನಾಡಿಗಳಲ್ಲಿ ನಿಜವಾಗಿವೆ. ಇದಕ್ಕೆ ಕಾರಣ ಮಹಾಶಕ್ತಿಯಾದ ವಿದ್ಯುತ್. 1958 ನೈಸರ್ಗಿಕ ಅನಿಲ ಮತ್ತು ತೈಲ ಸಂಪತ್ತು ಗುಜರಾತ್ನಲ್ಲಿ ಅಖಂಡವಾಗಿ ಅಡಗಿದೆ ಎಂದು ಪತ್ತೆಯಾಯಿತು. ಅದಕ್ಕೆ ಮುನ್ನ ಗುಜರಾತ್ ಒಂದು ಇಂಧನದ ರಾಜಧಾನಿಯಾಗಬಹುದು ಎಂದು ಯಾರಿಗೆ ತಾನೇ ಗೊತ್ತಿತ್ತು? ಕೆಲವು ವರ್ಷಗಳ ಹಿಂದೆ ಸುಮಾರು 2,500 ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನು ಅನುಭವಿಸುತ್ತಿದ್ದ ಗುಜರಾತ್ ವಿದ್ಯುತ್ ಮಂಡಳಿ ಮುಂದೊಂದು ದಿನ 250 ಕೋಟಿ ರೂಪಾಯಿಗಳಷ್ಟು ಲಾಭ ತರುವ ಸಂಸ್ಥೆಯಾಗಬಹುದೆಂದು ಯಾರಾದರೂ ಊಹಿಸಿದ್ದರೆ? ಹೌದು, ಇಂದು ಅವೆಲ್ಲ ಕಲ್ಪನೆಗಳಲ್ಲ, ಬದಲಿಗೆ ವಾಸ್ತವ. ಅಭಿವೃದ್ಧಿ ಹೊಂದುತ್ತಿರುವ ಎಲ್ಲ ಕ್ಷೇತ್ರಗಳಿಗೂ ಯೋಗ್ಯ ಬೆಲೆಯಲ್ಲಿ ಮತ್ತು ಗುಣಮಟ್ಟದ ವಿದ್ಯುತ್ ಒದಗಿಸುವುದಕ್ಕಾಗಿ ಮತ್ತು ಇಂಧನದ ಪ್ರಮುಖ ಮೂಲಗಳಾದ ಪೆಟ್ರೋಲಿಯಂ, ವಿದ್ಯುತ್ತು ಮತ್ತು ಪರ್ಯಾಯ ಶಕ್ತಿಗಳ ಉತ್ಪಾದನೆಗಾಗಿ ಕಳೆದ 10 ವರ್ಷಗಳಲ್ಲಿ ಗುಜರಾತ್ ರಾಜ್ಯ ಸರ್ಕಾರ ಅವಶ್ಯ ಮೂಲಭೂತ ಸೌಕರ್ಯಗಳ ಸುಧಾರಣೆ ಮತ್ತು ಅಭಿವೃದ್ಧಿಯ ಯೋಜನೆಗಳನ್ನು ಪ್ರಾರಂಭಿಸಿದೆ. ಹಸಿರಾದಿಂದ ಪ್ರಾರಂಭವಾದ ಈ ಯಾನ ಸತತವಾಗಿ ಮುನ್ನಡೆದಿದೆ. ಪೂರ್ವ ಕರಾವಳಿಯ ಕೃಷ್ಣಾ ಗೋದಾವರಿ ಜಲಾನಯನ ಪ್ರದೇಶದ ಭೂಮಿಯ ಒಡಲಿನಲ್ಲಿ ಸುಮಾರು 5,000 ಮೀಟರ್ ಆಳದಲ್ಲಿ ಬೃಹತ್ ನೈಸರ್ಗಿಕ ಅನಿಲ ಸಂಪತ್ತನ್ನು ದಿನಾಂಕ 17 ಜೂನ್ 2005 ಪತ್ತೆ ಮಾಡಿದ್ದು ಗುಜರಾತ್ ರಾಜ್ಯದ ಸಾಧನೆಯಾಗಿದೆ. ದಹೇಜ್ ಮತ್ತು ಹಜೀರಾಗಳಲ್ಲಿ ನೈಸರ್ಗಿಕ ಅನಿಲ ಉತ್ಪಾದನೆಗಾಗಿ 2 ಸ್ಥಾವರಗಳನ್ನು ಪ್ರಾರಂಭಿಸಿದ ನಂತರ ಮತ್ತು ವಿಶೇಷವಾಗಿ ನಿಕೋದಲ್ಲಿ ನೈಸರ್ಗಿಕ ಅನಿಲದ ವಿಪುಲ ಸಂಪತ್ತನ್ನು ಪತ್ತೆ ಮಾಡಿದ ಪರಿಣಾಮವಾಗಿ ನೈಸರ್ಗಿಕ ಅನಿಲದ ಭಾರೀ ಉಪಯುಕ್ತತೆಯ ಸಾಧ್ಯತೆಯನ್ನು ಗುಜರಾತ್ ಕಂಡುಕೊಂಡಿತು. ಹೇರಳವಾದ ಹೈಡ್ರೋಕಾರ್ಬನ್ ಸಂಪನ್ಮೂಲವಿರುವ ಗುಜರಾತ್ ದೇಶದಲ್ಲಿಯೇ ಅತಿ ಹೆಚ್ಚು ಅನಿಲ ಮತ್ತು ತೈಲ ಉತ್ಪಾದನಾ ಸಾಮರ್ಥ್ಯವಿರುವ ರಾಜ್ಯ ಎನಿಸಿದೆ. ಇಡೀ ದೇಶದ ತೈಲ ಉತ್ಪಾದನೆಯಲ್ಲಿ ಗುಜರಾತಿನ ಪಾಲು 54%. ನೈಸರ್ಗಿಕ ಅನಿಲ ಉತ್ಪಾದನೆಯಲ್ಲಿ 35% ಪಾಲನ್ನು ಗುಜರಾತ್ ಹೊಂದಿದೆ. ಇಂದು ಇಡೀ ದೇಶದಲ್ಲಿಯೇ ಪ್ರಪ್ರಥಮವೆನಿಸಿಕೊಂಡಿರುವಂತಹ ಅನಿಲ ಗ್ರಿಡ್ ಅನ್ನು ಗುಜರಾತ್ ಹೊಂದಿದೆ. ಕೊಳವೆಗಳ ಮೂಲಕ ಅನಿಲವನ್ನು ಸರಬರಾಜು ಮಾಡಲು ಬೇಕಾದ ಮಾದರಿ ಅನಿಲ ಗ್ರಿಡ್ ಅನ್ನು ರಾಜ್ಯದಾದ್ಯಂತ ವಿಸ್ತರಿಸಲು ಗುಜರಾತ್ ಗ್ಯಾಸ್, GSPC ಮತ್ತು ಅದಾನಿ ಗ್ರೂಪ್ನಂತಹ ಸಂಸ್ಥೆಗಳು ಕ್ರಿಯಾಶೀಲವಾಗಿವೆ. ಇಂದು ಬಹುದೂರದ ಆದಿವಾಸಿಗಳ ಹಳ್ಳಿಗಳಿಗೂ ಕೂಡ ಈ ಕೊಳವೆಗಳ ಮೂಲಕ ಅನಿಲವನ್ನು ಸರಬರಾಜು ಮಾಡಲಾಗುತ್ತಿರುವುದು ಗುಜರಾತ್ನ ಇಂಧನ ಕ್ರಾಂತಿಗೆ ಸಾಕ್ಷಿಯಾಗಿದೆ. ಅನಿಲ ಆಧಾರಿತ ಆರ್ಥಿಕ ಸುಭದ್ರತೆಯನ್ನು ಹೊಂದಿರುವ ರಾಜ್ಯ ಎಂಬ ಕನಸನ್ನು ನನಸಾಗಿಸಲು ಗುಜರಾತ್ ಎಲ್ಲ ಕಾರ್ಖಾನೆ ಮತ್ತು ಉದ್ಯಮಗಳಿಗೆ ಯುಕ್ತ ಪ್ರಮಾಣದಲ್ಲಿ ಅನಿಲವನ್ನು ಒದಗಿಸುತ್ತಿದೆ. ಈ ಮೂಲಕ ಉದ್ಯಮಗಳಿಂದ ಉಂಟಾಗುವ ಮಾಲಿನ್ಯವೂ ಕೂಡ ಗಣನೀಯವಾಗಿ ಕಡಿಮೆಯಾಗಿದೆ. ಪ್ರತಿಯೊಂದು ಮನೆಯೂ ಬೆಳಕಿನಿಂದ ಪ್ರಕಾಶಿಸುವಂತೆ ಮಾಡುವ ಜ್ಯೋತಿ ಗ್ರಾಮ ಯೋಜನೆಯ ಯಶಸ್ಸು ಗುಜರಾತ್ ಮುಖ್ಯಮಂತ್ರಿಗಳ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿದೆ. ಈ ಯೋಜನೆಯ ಮೂಲಕವೇ ಇಂದು ಗುಜರಾತ್ನಲ್ಲಿರುವ ಎಲ್ಲ 18,000 ಹಳ್ಳಿಗಳಿಗೂ ಸತತ 3-phase ಪವರ್ನ ಸರಬರಾಜನ್ನು ವ್ಯವಸ್ಥಿತವಾಗಿ ಕಲ್ಪಿಸಿ ಇಡೀ ದೇಶದಲ್ಲಿಯೇ ಈ ಸಾಧನೆಯನ್ನು ಮಾಡಿರುವ ಏಕೈಕ ರಾಜ್ಯವೆನಿಸಿಕೊಂಡಿದೆ
ಗುಜರಾತ್. ಗುಜರಾತ್ ವಿದ್ಯುತ್ ಮಂಡಳಿಯ ಪುನರ್ರಚನೆ ಕೂಡ ಗುಜರಾತಿನ ಇಂಧನ ಕ್ಷೇತ್ರದ ಸುಧಾರಣೆಯಲ್ಲಿ ಒಂದು ಮೈಲಿಗಲ್ಲಾಗಿದೆ. ಗುಜರಾತ್ ವಿದ್ಯುತ್ ಮಂಡಳಿಯನ್ನು 7 ಭಾಗಗಳಾಗಿ ವಿಭಜಿಸಿದ ಪರಿಣಾಮವಾಗಿ ವಿದ್ಯುತ್ ಶಕ್ತಿಯ ವಿತರಣೆ ಮತ್ತು ಸರಬರಾಜಿನಲ್ಲಿ ಆಗುತ್ತಿದ್ದ ನಷ್ಟದ ಪ್ರಮಾಣ ಶೇಕಡ 31ರಿಂದ 21ಕ್ಕೆ ಇಳಿದಿದೆ. ಅಲ್ಲದೆ ಇಂದು ಇಡೀ ದೇಶದಲ್ಲಿಯೇ ಹೆಚ್ಚುವರಿ ವಿದ್ಯುತ್ ಹೊಂದಿರುವ ಏಕೈಕ ರಾಜ್ಯ ಗುಜರಾತ್ ಆಗಿದೆ. ಮುಂದಿನ ಪೀಳಿಗೆಗೂ ಸಾಕಷ್ಟು ವಿದ್ಯುತ್ ಮತ್ತು ಪರ್ಯಾಯ ಮೂಲದ ಇಂಧನ ಶಕ್ತಿಯನ್ನು ದೊರಕಿಸಲು ಕೂಡ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಇಂದು ತನ್ನದೇ ಆದ ಸೌರಶಕ್ತಿ ನೀತಿ ಹೊಂದಿರುವ ಏಕೈಕ ರಾಜ್ಯವೆಂದರೆ ಅದು ಗುಜರಾತ್. ಮುಂಬರುವ ದಿನಗಳಲ್ಲಿ ಪಾಠಣ್ ಬಳಿ ಇರುವ ಸೋಲಾರ್ ಉದ್ಯಾನವು ರಾಷ್ಟ್ರದ ಸೌರಶಕ್ತಿಯ ರಾಜಧಾನಿಯಾಗಿ ಗುಜರಾತ್ ಅನ್ನು ಮಾರ್ಪಡಿಸುವುದರಲ್ಲಿ ಸಂಶಯವೇ ಇಲ್ಲ. ಜೊತೆಗೆ ಪವನಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವ ಅನೇಕ ಯೋಜನೆಗಳನ್ನು ಗುಜರಾತ್ ಕಾರ್ಯರೂಪಕ್ಕೆ ತಂದಿದೆ. ಪವನಶಕ್ತಿಯಿಂದ ವಿದ್ಯುತ್ ಉತ್ಪಾದನೆಗಾಗಿ ಹಣ ಹೂಡಿಕೆಯಲ್ಲಿ ಹೆಚ್ಚಳವಾಗುತ್ತಿರುವುದನ್ನು ಗುಜರಾತ್ನಲ್ಲಿ ನಾವಿಂದು ಕಾಣಬಹುದು. ಇದರಿಂದ ಪವನ ವಿದ್ಯುತ್ ಶಕ್ತಿಯ ಉತ್ಪಾದನಾ ಸಾಮರ್ಥ್ಯ 10 ಪಟ್ಟು ಅಂದರೆ 165 ಮೆಗಾವ್ಯಾಟ್ನಿಂದ 1646 ಮೆಗಾವ್ಯಾಟ್ಗಳಿಗೆ ಹೆಚ್ಚಿದೆ. ಇದರ ಜೊತೆಗೆ ಇತರೆ ಇಂಧನ ಮೂಲಗಳಾದ ಬಯೋಗ್ಯಾಸ್, ಬಯೋಮಾಸ್ ಮತ್ತು ಕಡಲ ಅಲೆಗಳಿಂದಲೂ ವಿದ್ಯುತ್ ಉತ್ಪಾದಿಸುವತ್ತ ಗಮನಹರಿಸುತ್ತಿದೆ ಗುಜರಾತ್. ಹವಾಮಾನ ಬದಲಾವಣೆಗಾಗಿಯೇ ಒಂದು ಪ್ರತ್ಯೇಕ ಇಲಾಖೆಯನ್ನು ಹೊಂದಿರುವ, ಏಷ್ಯಾದಲ್ಲೇ ಪ್ರಥಮ ಮತ್ತು ಪ್ರಪಂಚದಲ್ಲೇ 2ನೇ ರಾಜ್ಯವಾಗಿರುವ ಸಾಧನೆಗೆ ಗುಜರಾತ್ ಪಾತ್ರವಾಗಿದೆ. ಇಂದು ಸ್ವಚ್ಛ ಹಾಗೂ ಮಾಲಿನ್ಯರಹಿತ ವಿದ್ಯುತ್ ಉತ್ಪಾದನೆಯಲ್ಲಿ ಗುಜರಾತ್ ಮುಂದಿರುವುದು ಗುಜರಾತಿನ ಪರಿಶ್ರಮವನ್ನು ಬಿಂಬಿಸುತ್ತದೆ. ತ್ವರಿತವಾಗಿ ಬೆಳೆಯುತ್ತಿರುವ ಅನಿಲ ಮತ್ತು ತೈಲ ಉತ್ಪಾದನಾ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವ 100,000ಕ್ಕೂ ಹೆಚ್ಚು ತರಬೇತಿ ಹೊಂದಿದ ತಂತ್ರಜ್ಞರನ್ನು ತಯಾರು ಮಾಡಲು ಮುಂದಾದ ಗುಜರಾತ್ ರಾಜ್ಯ ಸರ್ಕಾರ ಗುಜರಾತ್ನ ಗಾಂಧಿನಗರದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪೆಟ್ರೋಲಿಯಂ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದೆ. 2010ರ ಆಗಸ್ಟ್ ತಿಂಗಳನ್ನು ಊರ್ಜಾ ಶಕ್ತಿಯ ಮಾಸ ಎಂಬುದಾಗಿ ಘೋಷಿಸಿದ ಗುಜರಾತ್ ಸರ್ಕಾರ ಆ ತಿಂಗಳು ಮಾತ್ರವಲ್ಲದೆ ಆ ಇಡೀ ವರ್ಷದಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳ ಮೂಲಕ ಊರ್ಜಾ ಶಕ್ತಿಯ ಯಶಸ್ಸಿನ ಸಂಭ್ರಮವನ್ನು ಎಲ್ಲೆಡೆ ಪಸರಿಸುವಂತೆ ಮಾಡಿದೆ. ಗುಜರಾತ್ನಲ್ಲೀಗ ವಿದ್ಯುತ್ತಿಗೆ ಮತ್ತು ಶಕ್ತಿಗೆ ಬರವಿಲ್ಲ. ಶಕ್ತಿಯಿಂದಲೇ ಸುಖ ಸಮೃದ್ಧಿ. ರಾಜ್ಯದ ಪ್ರತಿ ಹಳ್ಳಿಯಲ್ಲಿಯೂ ವಿದ್ಯುತ್ ಗಂಟೆಯ ನಿನಾದ ಕೇಳಿಬರುತ್ತಿದೆ. ಶಾಲಾ ಮಕ್ಕಳ ಬಾಳು ಬೆಳಗುತ್ತಿದೆ. ಗುಜರಾತಿನ ಸಮೃದ್ಧಿಯ ಹಿಂದಿನ ಶಕ್ತಿ ಅದುವೇ ವಿದ್ಯುತ್ ಶಕ್ತಿಯ ಕ್ರಾಂತಿ.